ದಾಳಿಂಬೆ ಹಣ್ಣು. ಹೌದು, ದಾಳಿಂಬೆ ಹಣ್ಣು ಆರೋಗ್ಯಕರ ಮತ್ತು ಔಷಧೀಯ ಗುಣಗಳನ್ನ ಹೊಂದಿರುವಂತ ಒಂದು ಪರಿಪೂರ್ಣವಾದಂತ ಫಲ ಅಂದ್ರೆ ತಪ್ಪಿಲ್ಲ. ಆದ್ರೆ ಎಲೆ, ಹಣ್ಣು, ಹಣ್ಣಿನ ಸಿಪ್ಪೆ ಹೀಗೆ ಪ್ರತಿಯೊಂದು ಭಾಗವು ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗಕಾರಿಯೂ ಹೌದು. ದಾಳಿಂಬೆ ಹಣ್ಣು ಅದರ ಗಿಡದ ಉಪಯೋಗಗಳನ್ನ ಈಗ ತಿಳಿಯೋಣ. ದಾಳಿಂಬೆ ಹಣ್ಣನ್ನ ಪ್ರತಿದಿನ ಸೇವಿಸುತ್ತಾ ಇದ್ರೆ ರಕ್ತಹೀನತೆಯಿಂದ ದೂರ ಆಗ್ಬಹುದು. ಅಷ್ಟೇ ಅಲ್ಲ, ಇದು ಸೌಂದರ್ಯ ವರ್ಧಕವೂ ಆಗಿದೆ. ಪ್ರತಿನಿತ್ಯ ದಾಳಿಂಬೆ ಸೇವಿಸೋದ್ರಿಂದ ದೇಹದಲ್ಲಿ ರಕ್ತದ ಕೊರತೆ ನೀಗುತ್ತದೆ. ಇನ್ನು ಗರ್ಭಿಣಿಯರು ಇದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುತ್ತಾ ಇದ್ರೆ ಮಾರ್ನಿಂಗ್ ಸಿಕ್ನೆಸ್ ಅಂದ್ರೆ ವಾಂತಿ ಮೊದಲಾದ ಸಮಸ್ಯೆಗಳಿಂದ ಮುಕ್ತಿಯನ್ನ ಹೊಂದಬಹುದಾಗಿದೆ. ಅಷ್ಟೇ ಅಲ್ಲ, ಬೇದಿ ನಿವಾರಕವಾಗಿ ಕೂಡ ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನ ಅದನ್ನ ಕುದಿಸಿಕೊಂಡು ಅದರ ರಸ ಸೇವಿಸಿದ್ರೆ ಬೇದಿ ನಿಯಂತ್ರಣವಾಗುತ್ತದೆ. ದಾಳಿಂಬೆ ತಿಂದ ನಂತರ ಅದರ ಸಿಪ್ಪೆಯನ್ನ ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಂಡ್ರೆ ಬೇದಿ ಆಗುವಾಗ ಅದರ ಕಷಾಯ ತಯಾರಿಸಿ ಕುಡಿಯಬಹುದಾಗಿದೆ. ಇನ್ನು ದಾಳಿಂಬೆ ಹೂವಿನ ಮೊಗ್ಗು, ಅದು ಕೂಡ ಉಪಯುಕ್ತವಾಗಿರುವಂತಹ ಒಂದು ಭಾಗವಾಗಿದೆ. ದಾಳಿಂಬೆ ಹೂವಿನ ಮೊಗ್ಗನ್ನ ಜೇನುತುಪ್ಪದೊಂದಿಗೆ ಅರೆದು ಸೇವಿಸುತ್ತಾ ಬಂದ್ರೆ ತಕ್ಷಣವೇ ಬೇದಿ ನಿಲ್ಲುತ್ತದೆ. ಮೂಗಿನಿಂದ ರಕ್ತ ಸೋರ್ತಾ ಇದ್ರೆ ದಾಳಿಂಬೆ ಹೂವು ಹಾಗೂ ಗರಿಕೆ ಹೂವಿನ ರಸ ತೆಗೆದು ದಿನಕ್ಕೆ ಎರಡು ಬಾರಿ ಕುಡಿಯುತ್ತಾ ಬನ್ನಿ. ತಕ್ಷಣವೇ ನಿಮಗೆ ಮೂಗಿನಲ್ಲಿ ಸೋರುತ್ತಿರುವ ರಕ್ತ ನಿಲ್ಲುತ್ತದೆ. ಪದೇ ಪದೇ ವಾಂತಿ ಆಗ್ತಾ ಇದ್ರೆ ಔಷಧಿ ಜೊತೆ ಜೊತೆಗೆ ದಾಳಿಂಬೆ ಹಣ್ಣಿನ ರಸ ಸೇವಿಸುತ್ತಾ ಇದ್ರೆ ನಿತ್ರಾಣವಾಗುವುದನ್ನು ತಡೆದುಕಟ್ಟಬಹುದು. ಹೀಗೆ ದಾಳಿಂಬೆ ಹಣ್ಣು ಮಾತ್ರವಲ್ಲ, ಅದರ ಎಲೆ, ಮೊಗ್ಗು, ಅದರ ಮೇಲಿನ ಸೊಪ್ಪೆ ಕೂಡ ಸಾಕಷ್ಟು ಆರೋಗ್ಯವರ್ಧಕವಾಗಿರುವಂತಹ ಪದಾರ್ಥಗಳು. ಗೊತ್ತಾಯ್ತಲ್ಲ, ದಾಳಿಂಬೆ ಹಣ್ಣನ್ನ ಪ್ರತಿನಿತ್ಯ ಸೇವಿಸೋದ್ರಿಂದ ದೇಹಕ್ಕೆ ಉತ್ತೇಜನ ನೀಡುವುದಲ್ಲದೆ ನಿತ್ರಾಣವಾದ ದೇಹಕ್ಕೆ ಶಕ್ತಿಯನ್ನ ಒದಗಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ.